ನಮಸ್ತೆ, ನನ್ನ ಹೆಸರು ಭವಾನಿ ಫ್ರಮ್ ರಿಲಯನ್ಸ್ ಡಿಜಿಟಲ್ ಬಸವೇಶ್ವರ ನಗರದಿಂದ. ಸೊ ನಾನಿವತ್ತು ಎಲ್ ಜಿ ನ್ಯೂ ಅರೈವಲ್ ರೆಫ್ರಿಜಿರೇಟರ್ ವಿ ಟಿ ಸೀರೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಮಾಡಲ್ T382 VPZX. ಸೊ ಈ ಮಾಡಲಲ್ಲಿ ಏನೇನು ಫಂಕ್ಷನ್ಸ್ ಆ್ಯಂಡ್ ಫೀಚರ್ಸ್ ಬರುತ್ತೆ, ಸೊ ಈಸಿಯಾಗಿ ನಾವು ಕಸ್ಟಮರ್ಗೆ ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೋದು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಈಸ್ ಸ್ಮಾರ್ಟ್ ಇನ್ವರ್ಟರ್ ಕಂಪ್ರೆಸರ್. ಸೊ ಸ್ಮಾರ್ಟ್ ಇನ್ವರ್ಟರ್ ಕಂಪ್ರೆಸರ್ ಅಂತ ಬಂದಾಗ ನಾವು ಇನ್ಸೈಡ್ ಏನು ಸ್ಟೋರೇಜ್ ಮಾಡ್ತೀವಿ, ಸೊ ಇನ್ಸೈಡ್ ನಾವೇನು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ನಾವೇನು ಸ್ಟೋರೇಜ್ ಮಾಡ್ತೀವಿ, ಆಟೋಮೆಟಿಕ್ ಕೂಲ್ ಅಡ್ಜಸ್ಟ್ ಆಗುತ್ತೆ. ಸೊ ಅದನ್ನು ಸ್ಮಾರ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈಸ್ ಇನ್ವರ್ಟರ್ ಕಂಪ್ರೆಸರ್. ನಾರ್ಮಲ್ ನಾನ್ ಇನ್ವರ್ಟರ್ ಕಂಪ್ರೆಸರ್ ರೆಫ್ರಿಜಿರೇಟರ್ಸಲ್ಲಿ ಒನ್ಸ್ ಕಂಪ್ಲೀಟ್ ಕೂಲ್ ಆಗಿದ ತಕ್ಷಣ ಕಂಪ್ರೆಸರ್ ಇಟ್ ವಿಲ್ ಆಫ್. ಎಗೇನ್ ಅದು ಬಂದುಬಿಟ್ಟು ಮತ್ತೆ ಸ್ಟಾರ್ಟ್ ಆಗಬೇಕಂದ್ರೆ ಮತ್ತೆ 10 ಇಲ್ಲ 0 ಆರ್ ಪಿ ಎಮ್ಮಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅವಾಗ ಬಂದುಬಿಟ್ಟು ಜಾಸ್ತಿ ಪವರ್ ಕನ್ಸಮ್ಷನ್ ಕನ್ಸ್ಯೂಮ್ ಆಗುತ್ತೆ, ಸೌಂಡ್ ಬರೋ ಚಾನ್ಸಸ್ ಇರುತ್ತೆ, ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ವರ್ಟರ್ ಇರೋದ್ರಿಂದ ಇಟ್ ವಿಲ್ ವರ್ಕ್ ವೇರಿಯಬಲ್ ಸ್ಪೀಡ್. ಸೊ ಅವಾಗ ಕಂಪ್ರೆಸರ್ ಲೈಫು ಜಾಸ್ತಿ ಇರುತ್ತೆ, ಸೌಂಡು ವೈಬ್ರೇಷನ್ ಕಡಿಮೆ ಇರುತ್ತೆ, ಪವರ್ ಕನ್ಸಮ್ಷನು ಕಡಿಮೆ ತಗೊಳುತ್ತೆ. ಸೊ ಆಪ್ಟಿಮಲ್ ಟೆಂಪರೇಚರಲ್ಲಿ ರನ್ ಆದಾಗ ಸೊ ಇನ್ಸೈಡ್ ನಾವು ಸ್ಟೋರೇಜ್ ಏನು ಮಾಡ್ತೀವಿ, ಫ್ರೆಶ್ನೆಸ್ ಲಾಂಗರ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಈಸ್ ಆ್ಯಂಡ್ ವಿಚ್ ಕಮ್ಸ್ ವಿತ್ 10 ಇಯರ್ಸ್ ವ್ಯಾರಂಟಿ ಆಲ್ಸೋ, 10 ಇಯರ್ಸ್ ವ್ಯಾರಂಟಿ ಆ್ಯಂಡ್ ಕಂಪ್ರೆಸರ್ ಆಲ್ಸೋ. ಆ್ಯಂಡ್ ನೆಕ್ಸ್ಟ್ ಈಸ್ ವಿತ್ ಡಿಜಿಟಲ್ ಡಿಸ್ಪ್ಲೇ. ಸೊ ಡಿಜಿಟಲ್ ಡಿಸ್ಪ್ಲೇ ಅಂದರೆ ಈಸಿಯಾಗಿ ನಾವು ಟೆಂಪ್ರೇಚರ್ನ ನಾವು ಇಲ್ಲೇ ನೋಡ್ಕೊಳ್ಬೋದು. ನಾರ್ಮಲ್ ರೆಫ್ರಿಜಿರೇಟರ್ಲಿ ಓನ್ಲಿ ಇಂಡಿಕೇಟರ್ ಬರುತ್ತೆ, ಇದು ನಾವು ಟೆಂಪ್ರೇಚರ್ ಏನು ಟೆಂಪ್ರೇಚರಲ್ಲಿ ಇದೆ, ಫ್ರೀಜರ್ದು ಫ್ರಿಜ್ದು ಇಲ್ಲಿ ಮೆನ್ಷನ್ ಆಗುತ್ತೆ. ಆ್ಯಂಡ್ ದೆನ್ ಈಸಿ ಟು ಆಪ್ರೇಟ್ ಆ್ಯಂಡ್ ಲುಕ್ ಸ್ಮಾರ್ಟ್ ಆಲ್ಸೋ, ಆ್ಯಂಡ್ ಇಟ್ಸ್ ಲುಕ್ ಸ್ಮಾರ್ಟ್ ಆಲ್ಸೋ ಡಿಜಿಟಲ್ ಡಿಸ್ಪ್ಲೇ ಇರೋದ್ರಿಂದ. ಆ್ಯಂಡ್ ನೆಕ್ಸ್ಟ್ ಈಸ್ ಎಲ್ ಜಿ ಥಿಂಕ್ ಯು ವಿತ್ ರಿಮೋಟ್ ಆಕ್ಸೆಸ್. ಎಲ್ ಜಿ ಥಿಂಕ್ ವಿತ್ ರಿಮೋಟ್ ಆಕ್ಸೆಸ್ ಇರೋದ್ರಿಂದ ನಾವು ಫೋನ್ ಮೂಲಕ ರೆಫ್ರಿಜಿರೇಟರ್ನ ಈಸಿಯಾಗಿ ಆಪ್ರೇಟ್ ಮಾಡ್ಬೋದು ವಿತ್ ವೈಫೈ ಸಪೋರ್ಟಿಂದ. ಸೊ ಅದರಲ್ಲಿ ನಾವು ಇದಲ್ಲದೆ ನಾವೇನು ನಾರ್ಮಲಾಗಿ ನಾವು ಮ್ಯಾನ್ಯುವಲಾಗಿ ಇಲ್ಲಿ ನಾವೇನು ಆಪ್ರೇಟ್ ಮಾಡ್ತೀವಿ ಫೋನಲ್ಲೂ ನಾವು ಆಪ್ರೇಟ್ ಮಾಡಿ ಯೂಸ್ ಮಾಡ್ಬೋದು. ಸೊ ಅದೊಂದು ಆಪ್ಷನ್ ಎಕ್ಸ್ಟ್ರಾ ಬರುತ್ತೆ ವಿತ್ ವೈಫೈ ಇರೋದ್ರೆ ವೈಫೈಯಿಂದ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್ ಕನ್ವರ್ಟಬಲ್. ಕನ್ವರ್ಟಬಲ್ ಅಂತ ಬಂದಾಗ ನಾರ್ಮಲಿ ನಾವು 70% ಬಂದುಬಿಟ್ಟು ರೆಫ್ರಿಜಿರೇಟರ್ ಇರುತ್ತೆ, 30% ಫ್ರೀಜರ್ ಇರುತ್ತೆ. ನಾವು ಈ ಫ್ರೀಜರ್ ಸ್ಪೇಸನ್ನು ಫ್ರಿಜ್ಜಾಗೂ ಕನ್ವರ್ಟ್ ಮಾಡ್ಕೋಬೋದು. ಸೊ ನಾರ್ಮಲ್ ನಾವು ಇಂಡಿಯನ್ಸ್ ಬಂದುಬಿಟ್ಟು ಜಾಸ್ತಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು ಈ ಥರ ರಾ ಐಟಮ್ಸ್ ಈ ಥರದ್ದು ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಫ್ರೀಜರಲ್ಲಿ ಮೋಸ್ಟ್ ಆಫ್ ದಿ ಪೀಪಲ್ ಜಾಸ್ತಿ ಸ್ಟೋರ್ ಮಾಡೋದು ಮೀಟ್ಸ್ ಇರ್ಬೋದು, ಇಲ್ಲಾಂದರೆ ನಾನ್ ವೆಜ್ಜು ಫಿಶ್ ಈ ಥರದ್ದು ಮಾತ್ರ ನಾವು ಸ್ಟೋರ್ ಮಾಡ್ತೀವಿ. ಸೊ ರೆಗ್ಯುಲರಾಗಿ ನಾವು ಅದು ಯೂಸ್ ಮಾಡದೇ ಇದ್ದಾಗ ಸೊ ಅವಾಗ ನಾವು ಫ್ರೀಜರ್ನ ಫ್ರಿಜ್ ಮಾಡಿಕೊಂಡು ನಾವಿಲ್ಲಿ ಏನು ಸ್ಟೋರೇಜ್ ಮಾಡ್ತೀವಿ ಫ್ರೂಟ್ಸು ವೆಜಿಟೇಬಲ್ಸ್ನೆಲ್ಲ ನಾವು ಇಲ್ಲೂ ಕೂಡ ಸ್ಪೇಸಲ್ಲಿ ನಾವು ಇಟ್ಕೊಳ್ಬೋದು. ಅವಾಗ ನಮಗೆ ಫ್ರೀಜರ್ನ ಫ್ರಿಜ್ಜಾಗಿ ಯೂಸ್ ಮಾಡಿದಾಗ ನಾರ್ಮಲಾಗಿ ಫ್ರೀಜರ್ ಬಂದುಬಿಟ್ಟು -ಡಿಗ್ರಿನಲ್ಲಿ ರನ್ ಆಗ್ತಿರುತ್ತೆ. ಸೊ ಅದು ನಾವು ಕನ್ವರ್ಟ್ ಮಾಡಿಕೊಂಡಾಗ ಇಲ್ಲಿ ಟೆಂಪ್ರೇಚರು 4 ಇರುತ್ತೆ, ಎಕ್ಸಾಂಪಲ್ ಇಲ್ಲಿದು ಸೇಮ್ 4 ಡಿಗ್ರಿ ಟೆಂಪ್ರೇಚರ್ ಇರುತ್ತೆ ಅಂದಾಗ ಪವರ್ ಕನ್ಸಮ್ಷನ್ನು ಕಡಿಮೆ ತೊಗೊಳುತ್ತೆ. -ಅಲ್ಲಿದ್ದಾಗ ನಾರ್ಮಲ್ ಪವರ್ ಕನ್ಸಮ್ಷನ್ ಜಾಸ್ತಿ ಹೈ ತೊಗೊಳ್ತಾ ಇರುತ್ತೆ. ಅವಾಗ ಅದು ನಿಮಗೆ ಸೇಮ್ ಟೆಂಪ್ರೇಚರ್ ರನ್ ಆದಾಗ ಆ 3-star ಪರ್ಫಾರ್ಮೆನ್ಸ್ 5-star ಪರ್ಫಾರ್ಮೆನ್ಸ್ ಆಗು ರನ್ ಆಗುತ್ತೆ. ಸೊ ಅವಾಗ ಪವರ್ ಕನ್ಸಮ್ಷನ್ ಲೆಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಮೂವಬಲ್ ಐಸ್ ಮೇಕರ್. ಮೂವಬಲ್ ಐಸ್ ಮೇಕರ್ ಇರೋದ್ರಿಂದ ನಾವು ಈಸಿಯಾಗಿ ಮೂವ್ ಮಾಡ್ಕೋಬೋದು, ಆ ಕಡೆ ಇಲ್ಲ ಈ ಕಡೆ ಈ ಥರ ಮೂವ್ ಮಾಡಿಕೊಂಡು ಸ್ಪೇಸ್ ನಾವು ಯುಟಿಲೈಸ್ ಮಾಡ್ಕೋಬೋದು. ಆ್ಯಂಡ್ ನಮಗೆ ಇದು ಯೂಸೇ ಮಾಡಲ್ಲ ಜಾಸ್ತಿ ಅಂದಾಗ ಈ ಐಸ್ ಕ್ಯೂಬ್ ಬಾಕ್ಸ್ನ ನಾವು ಔಟ್ ಸೈಡ್ ರಿಮೂವ್ ಮಾಡಿ ಇಟ್ಕೊಳ್ಬೋದು. ಸೊ ಅವಾಗ ನಮಗಿದು ಸ್ಪೇಸ್ ಜಾಸ್ತಿ ಸಿಗುತ್ತೆ. ಸೊ ಅವಾಗ ಸ್ಪೇಸ್ ಜಾಸ್ತಿ ಸಿಕ್ಕಾಗ ನಮಗಿದು ಏನು ಅಷ್ಟು ಯೂಸ್ ಆಗಲ್ಲ, ಇದು ಫ್ರೀಕ್ವೆಂಟ್ಲಿ ಯೂಸ್ ಇರುತ್ತೆ, ಐಸ್ ಕ್ಯೂಬ್ಸ್ ಯಾವಾಗಲೂ ರನ್ ಮಾಡಲ್ಲ. ಸೊ ಅದನ್ನು ರಿಮೂವ್ ಮಾಡಿ ಆಚೆ ಇಟ್ಕೊಳ್ಬೋದು, ಆಗ ಸ್ಪೇಸ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಫಾಸ್ಟ್ ಐಸ್ ಮೇಕರ್ ಕೂಡ ಆಗುತ್ತೆ. ಫಾಸ್ಟರ್ ಐಸ್ ಮೇಕರ್ ಅಂದರೆ ಸೊ ನಾರ್ಮಲ್ ರೆಫ್ರಿಜಿರೇಟರ್ಸಲ್ಲಿ ಈ ವೆಂಟ್ಸ್ ಅನ್ನೋದೇನಿದೆ ಅಪ್ಪು ಡೌನ್ ಇರುತ್ತೆ, ಇಲ್ಲ ಮೇಲ್ಗಡೆ ಇರುತ್ತೆ. ಸೊ ಎಲ್ ಜಿಯಲ್ಲಿ ಬಂದುಬಿಟ್ಟು ಈ ಫಾಸ್ಟರ್ ಐಸ್ ಮೇಕಲ್ಲಿ ಡೈರೆಕ್ಟು ಫ್ಲೋ ಆಗುತ್ತೆ, ಈ ಒಂದು ಸ್ಪೇಸಿಗೆ ಡೈರೆಕ್ಟು ಆ ಕೋಲ್ಡ್ ಏರ್ ಬಂದುಬಿಟ್ಟು ಫ್ಲೋ ಆಗುತ್ತೆ. ಸೊ ಇದರಲ್ಲಿ ಫಾಸ್ಟರ್ ಐಸ್ ಮೇಕರ್ ಕೂಡ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಫ್ರೆಶ್ ಝೀರೋ ಝೋನ್. ಫ್ರೆಶ್ ಝೀರೋ ಝೋನಲ್ಲಿ ಯೂಶ್ವಲಿ ಫ್ರೆಶ್ ಝೀರೋ ಝೋನ್ ಅಂತ ನಾವು ಏನಕ್ಕೆ ಈ ಬಾಕ್ಸ್ ಪರ್ಟಿಕ್ಯುಲರಾಗಿ ನಾವು ಮೆನ್ಷನ್ ಮಾಡ್ತೀವಿ ಅಂದರೆ ಈಗ ಫಿಶು ಮೀಟ್ಸು ಇದೆಲ್ಲ ಬಂದುಬಿಟ್ಟು ನಾರ್ಮಲಿ ನಾವು ಸ್ಟೋರ್ ಮಾಡೋದು ಫ್ರೀಜರಲ್ಲಿ ಮಾತ್ರ. ಸೊ ಇಲ್ಲೂ ಕೂಡ ನಾವು ಫ್ರೆಶ್ ಮೀಟ್ನ ಇಟ್ಕೊಳ್ಬೋದು. ಇದು ಏನಕ್ಕೆ ಅಂದರೆ ರೆಡಿ ಟು ಕುಕ್. ಇವಾಗ ನಾವು ಇಲ್ಲಿ ನಾವು ಇಟ್ಟು ಹೊರಗಡೆ ನಾವು ಇಲ್ಲಿ ನಾವು ಸ್ಟೋರ್ ಮಾಡಿರೋ ಫ್ರೆಶ್ ಮೀಟನ್ನು ಹೊರಗಡೆ ಇಟ್ಟು ಮತ್ತೆ ವೇಟ್ ಮಾಡಬೇಕು, ಆಲ್ಮೋಸ್ಟ್ ಒಂದು 15 to 20 minutes ವೇಟ್ ಮಾಡಿ ಕುಕ್ಕಿಗೆ ರೆಡಿ ಮಾಡಬೇಕು. ಸೊ ಇದು ಬಂದುಬಿಟ್ಟು ಡೈರೆಕ್ಟ್ ಕುಕ್ ಟು ರೆಡಿ, ಅಂದರೆ ನಾವು ಡೈರೆಕ್ಟ್ ಕುಕ್ ಮಾಡ್ಬೋದು. ಇದರಲ್ಲಿ ಟೆಂಪ್ರೇಚರ್ ಬಂದುಬಿಟ್ಟು ಆಪ್ಟಿಮಲ್ ಟೆಂಪ್ರೇಚರ್ +/-2 ಡಿಗ್ರಿನಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ಡೈರೆಕ್ಟ್ ಅದನ್ನು ಕುಕ್ಕಿಗೆ ಯೂಸ್ ಮಾಡ್ಕೋಬೋದು. ಸೊ ಅವಾಗ ಟೈಮ್ ಸೇವ್ ಆಗುತ್ತೆ, ಅನ್ನೆಸೆಸರಿ ಅದನ್ನು ಮತ್ತೆ ನಾವು ವೇಟ್ ಮಾಡೋದಿಲ್ಲ, ನೆಸೆಸರಿ ಇರೋದಿಲ್ಲ. ಸೊ ಇದೊಂದು ಮೇಜರ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈಸ್ ಹೈಜೆನಿಕ್ ಫ್ರೆಶ್.
ಹೈಜೆನಿಕ್ ಫ್ರೆಶ್ಲಿ ಬಂದ್ಬಿಟ್ಟು 99.99% ಬ್ಯಾಕ್ಟೀರಿಯಾಸ್ ರಿಮೂವ್ ಮಾಡುತ್ತೆ. ಹೇಗೆ ಅಂದರೆ ಈಗ ಆಲ್ಮೋಸ್ಟ್ ನಾವು ಹಳೆಯದು ಸ್ಟೋರ್ ಮಾಡಿರ್ತೀವಿ, ಮತ್ತೆ ಹೊಸದಾಗಿ ನಾವು ವೆಜಿಟೇಬಲ್ಸು ಫ್ಲವರ್ಸು ಇದೆಲ್ಲ ಮತ್ತೆ ನಾವು ಸ್ಟೋರ್ ಮಾಡ್ತೀವಿ. ಈಗ ಔಟ್ಸೈಡ್ ತಂದಿರೋ ಸಮ್ ಫ್ರಾಗ್ನೆಸ್ ಇರ್ಬೋದು, ಸಮ್ ಬ್ಯಾಕ್ಟೀರಿಯಾಸ್ ಇರ್ಬೋದು, ಮತ್ತು ಆರ್ಡರ್ ಎಲ್ಲ ಆಲ್ರೆಡಿ ಇರುತ್ತೆ ಕೆಲವೊಂದು ಟೈಮಲ್ಲಿ. ಸೊ ಅದು ಮತ್ತೆ ಅದಕ್ಕೆ ಮಿಕ್ಸ್ ಆದಾಗ ಮತ್ತೆ ಅದು ಚೇಂಜಸ್ ಆಗುತ್ತೆ, ಅದು ಸ್ಮೆಲ್ ಬೇರೆ ಥರ ಬರುತ್ತೆ. ಸೊ ಅದು ಬಂದ್ಬಿಟ್ಟು ಬ್ಯಾಕ್ಟೀರಿಯಾಸ್ ಎಲ್ಲ ರಿಮೂವ್ ಮಾಡೋ ಆಪ್ಷನ್ ಇರೋದ್ರಿಂದ ಯಾವುದೇ ಥರ ಬ್ಯಾಡ್ ಆರ್ಡರ್ ಎಲ್ಲ ಬರೋಲ್ಲ, ಅದು ಬಂದ್ಬಿಟ್ಟು ಎಲ್ಲ ಕಂಪ್ಲೀಟ್ ರಿಮೂವ್ ಮಾಡುತ್ತೆ. ಸೊ ಇಟ್ಸ್ ಲೈಕ್ ಫ್ರೆಶ್ನೆಸ್, ಲಾಂಗ್ ಡೇಸ್ ಫ್ರೆಶ್ನೆಸ್ಸಲ್ಲಿ ಇರುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟು ಬಂದ್ಬಿಟ್ಟು ಸೆಲ್ಫ್ ಐಸ್ ಕೂಲಿಂಗ್ ಬರುತ್ತೆ. ಸೆಲ್ಫ್ ಐಸ್ ಕೂಲಿಂಗ್ ಅಂದರೆ ಅದು ಮಲ್ಟಿ ಏರ್ ಫ್ಲೋ. ಮಲ್ಟಿ ಏರ್ ಫ್ಲೋ ಅಂದರೆ ಬಂದ್ಬಿಟ್ಟು ಎವ್ರಿ ಕಾರ್ನರು ಕ್ಲೀನಾಗಿ ಸೆಲ್ಫ್ ಐಸ್ ಕೂಲಿಂಗಲ್ಲಿ ಪ್ರೊವೈಡ್ ಆಗುತ್ತೆ ಕೂಲಿಂಗ್ ಬಂದ್ಬಿಟ್ಟು. ಅಂದರೆ ಒನ್ ಸೈಡ್ ಸ್ಟಫಲ್ಲಿ ಜಾಸ್ತಿ ಕೂಲಿಂಗ್ ಬರೋದು, ಒನ್ ಸೈಡಲ್ಲಿ ಕಡಿಮೆ ಬರೋದೆಲ್ಲ ಇರೋದಿಲ್ಲ. ಯೂನಿಫಾರ್ಮ್ ಆಗಿ ಫ್ರೀಕ್ವೆಂಟ್ಲಾಗಿ ಕೂಲಿಂಗ್ ರನ್ ಆಗುತ್ತೆ. ಸೊ ಅದು ಸೆಲ್ಫ್ ಐಸ್ ಕೂಲಿಂಗ್ ಬಂದು ಮಾತಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಈಸ್ ಡೋರ್ ಕೂಲಿಂಗ್. ಡೋರ್ ಕೂಲಿಂಗ್ ಪ್ಲಸ್ ಹೇಗೆ ಅಂದರೆ 35% ಡೋರ್ ಸೈಡು ಫಾಸ್ಟರ್ ಕೂಲಿಂಗ್ ಇರುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು 2 small ವೆಂಟ್ಸ್ ಇರುತ್ತೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಸೊ ಇಲ್ಲಿ ಸ್ಟೋರೇಜ್ಗಿಂತ ಜಾಸ್ತಿ ನಾವು ಡೋರ್ ಸೈಡ್ ಇಡೋವಂಥ ಯುಟಿಲಿಟೀಸ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ರೆಗ್ಯುಲರಾಗಿ ನಾವು ವಾಟ್ರು ಡ್ರಿಂಕ್ಸ್ ಮಾಡ್ತೀವಿ ಅಂದರೆ, ಈಗ ಜಾಗ್ ಹೋಗೋರು ವಾಕ್ ಹೋಗೋರಿಗೆ ರೆಗ್ಯುಲರಾಗಿ ಅವ್ರಿಗೆ ಕೋಲ್ಡ್ ವಾಟರ್ ರಿಕ್ವೈರ್ಡ್ ಇರುತ್ತೆ. ಆ್ಯಂಡ್ ಮತ್ತೆ ಸಡನ್ ಆಗಿ ನಾವು ಈ ಥರ ಡೋರ್ ಓಪನ್ ಮಾಡಿದ ತಕ್ಷಣ ಇದು ಬಂದ್ಬಿಟ್ಟು ರೂಮ್ ಟೆಂಪ್ರೇಚರ್ಗೆ ಬೇಗ ಅಟ್ರ್ಯಾಕ್ಟ್ ಆಗುತ್ತೆ, ಇಲ್ಲಿ ಬೇಗ ಕೋಲ್ಡ್ ಏರ್ ಪಾಸ್ ಆಗಿಬಿಡುತ್ತೆ ಔಟ್ ಸೈಡ್ ಬಂದ್ಬಿಟ್ಟು. ಸೊ 35% ಫಾಸ್ಟರ್ ಕೂಲಿಂಗ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಾವು ಸಡನ್ ಆಗಿ ವಾಟರ್ ಬಾಟಲ್ಸ್ ಇದೆಲ್ಲ ನಾವು ಕೋಲ್ಡ್ ಮಾಡ್ಕೊಳ್ತೀವಿ ಅಂದರೆ ಟೈಮ್ ತೊಗೊಳುತ್ತೆ. ಸೊ ಇದು ಬಂದ್ಬಿಟ್ಟು ಫಾಸ್ಟರ್ ಕೂಲಿಂಗ್ ಇರೋದ್ರಿಂದ ನಿಮಗೆ ಬೇಗ ಕೂಲ್ ಆಗುತ್ತೆ, 35% ಫಾಸ್ಟರ್ ಕೂಲಿಂಗ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಈಸ್ ಫಿನಿಷಿಂಗ್. ಫಿನಿಷಿಂಗ್ ಅಂತ ಬಂದಾಗ ದಿಸ್ ಇಸ್ ಇನ್ಫಿ ಫ್ಲಾಟ್ ಡಿಸೈನ್. ಫ್ಲಾಟ್ ಡಿಸೈನ್ ಬರುತ್ತೆ. ಸೊ ಇಟ್ಸ್ ಲುಕ್ ಪ್ರೀಮಿಯಮ್. ಆ್ಯಂಡ್ ಇದು ಬಂದ್ಬಿಟ್ಟು ವಿತ್ ಪಾಕೆಟ್ ಹ್ಯಾಂಡಲು, ವಿತ್ ಫುಲ್ ಓಪನ್ಡ್ ಇರುತ್ತೆ, ಈ ಥರ ಓಪನ್ಡ್ ಬರುತ್ತೆ. ಇದರಲ್ಲಿ ಏನಂದರೆ, ನಾವು ಇವಾಗ ಕೆಲವೊಂದು ರೆಫ್ರಿಜರೇಟ್ರಲ್ಲಿ ಬರೀ ಇಷ್ಟಷ್ಟೇ ಓಪನ್ಡ್ ಇರುತ್ತೆ, ಇಲ್ಲಷ್ಟೇ ನಾವು ತೆಗಿಬೇಕಿರುತ್ತೆ, ಬಟ್ ಇದು ಕಂಪ್ಲೀಟ್ ಈ ಥರ ಓಪನ್ಡ್ ಬರುತ್ತೆ ವಿತ್ ಸ್ಟೀಲ್ ಎಡ್ಜ್ ಇರುತ್ತೆ. ಸ್ಟೀಲ್ ಎಡ್ಜ್ ಇರೋದ್ರಿಂದ ಇಟ್ಸ್ ಲುಕ್ ಪ್ರೀಮಿಯಮ್ಸ್ ವಿತ್ ಸ್ಟೈಲಿಶ್ ಆಗಿರುತ್ತೆ ಫಿನಿಷಿಂಗ್ ಬಂದ್ಬಿಟ್ಟು. ನೆಕ್ಸ್ಟ್ ಈಸ್ ಥಿಕ್ನೆಸ್. ಅಂದರೆ ಈ ಡೋರ್ ಥಿಕ್ನೆಸ್ ಬಂದ್ಬಿಟ್ಟು ಇದರಲ್ಲಿ ಜಾಸ್ತಿ ಬರುತ್ತೆ, ಈ ಪಫ್ ಥಿಕ್ನೆಸ್ಸು. ಇದು ಏನಕ್ಕಂದರೆ, ನಾರ್ಮಲಿ ನಾವು ರೆಫ್ರಿಜರೇಟರ್ನ ಸ್ಪೇಸಲ್ಲಿ ನಾವು ಸ್ಟೋರ್ ಮಾಡಿ ಅಲ್ಲಿ ರೂಮ್ ಟೆಂಪ್ರೇಚರ್ದು ವೇರಿ ಆಗ್ತಾ ಇರುತ್ತೆ, ಟೆಂಪ್ರೇಚರ್ ವೇರಿ ಆಗ್ತಾ ಇರುತ್ತೆ. ಈ ಥಿಕ್ನೆಸ್ ಇರೋದ್ರಿಂದ ಸೇಮ್ ಟೆಂಪ್ರೇಚರ್ ಕೂಲ್ನ ರಿಟೈನ್ ಮಾಡುತ್ತೆ. ಸೊ ಜಾಸ್ತಿ ಕೂಲಿಂಗ್ ನಿಮಗೆ ವೇಸ್ಟ್ ಆಗೋ ಚಾನ್ಸಸ್ ಎಲ್ಲ ಇರೋದಿಲ್ಲ. ಆ್ಯಂಡ್ ಇನ್ನು ಮಾತಾಡ್ತೀವಿ ಅಂದರೆ, ಇದರಲ್ಲಿ ಬಂದ್ಬಿಟ್ಟು ವಿತ್ ಈ ಎಡ್ಜ್ ಗ್ಲಾಸ್ ಎಡ್ಜಸ್ ಇರ್ಬೋದು ಆ್ಯಂಡ್ ಹೈಜಿನಿಕ್ ಫ್ರೆಶ್ ಅದೆಲ್ಲ ವಿತ್ ಮೆಟಾಲಿಕ್ ಡೆಕೋರೇಷನಲ್ಲಿ ಮಾಡಿದ್ದಾರೆ. ಸೊ ಇಟ್ಸ್ ಲುಕ್ ಪ್ರೀಮಿಯಮ್, ಇಟ್ಸ್ ಲುಕ್ ಪ್ರೀಮಿಯಮ್ ಬರುತ್ತೆ. ಆ್ಯಂಡ್ ಡೋರ್ ಸೈಡ್ ಕೂಡ ಇಲ್ಲಿ ಸ್ಪೇಸಸ್ ಕೂಡ ಜಾಸ್ತಿ ಇರುತ್ತೆ, ನಾವು ಸ್ಟೋರೇಜ್ ಕೂಡ ಜಾಸ್ತಿ ಮಾಡ್ಕೊಳ್ಬೋದು. ಆ್ಯಂಡ್ ಇಟ್ಸ್ ಆ್ಯಂಟಿ ಬ್ಯಾಕ್ಟೀರಿಯಾ ಗ್ಯಾಸ್ಕೆಟ್. ಆ್ಯಂಟಿ ಬ್ಯಾಕ್ಟೀರಿಯಾ ಗ್ಯಾಸ್ಕೆಟ್ ಕೂಡ ನಾವು ಈಸಿ ಟು ಕ್ಲೀನ್, ಅಂದರೆ ನಾವು ರಿಮೂವ್ ಮಾಡಿ ಈಸಿಯಾಗಿ ಕ್ಲೀನು ಮಾಡ್ಕೋಬೋದು, ಅಂದರೆ ಯೂಸ್ ಮಾಡ್ತಾ ಮಾಡ್ತಾ ಎಲ್ಲೋ ಶೇಡ್ ಆಗೋ ಚಾನ್ಸಸ್ ಎಲ್ಲ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಇಸ್ ಸ್ಮಾರ್ಟ್ ಕನೆಕ್ಟ್. ಆಟೋ ಸ್ಮಾರ್ಟ್ ಕನೆಕ್ಟ್ ಅಂದರೆ ಆಟೋ ಕನೆಕ್ಟ್ ಟು ಹೋಮ್ ಇನ್ವರ್ಟರ್ ಆಟೋಮೆಟಿಕಲಿ. ಅಂದರೆ ರೆಫ್ರಿಜರೇಟರ್ ನಾರ್ಮಲಿ ನಾವು ಯು ಪಿ ಎಸ್ ಎಲ್ ಎಲ್ಲ ರನ್ ಮಾಡಿದಾಗ, ಕೆಲವೊಂದು ರೆಫ್ರಿಜರೇಟ್ರಲ್ಲಿ ನಾವು ಯು ಪಿ ಎಸ್ ಎಲ್ ರನ್ ಮಾಡಿದಾಗ ಮಧ್ಯದಲ್ಲಿ ಪವರ್ ಹೊರಟೋಗುತ್ತೆ, ಹೇಗೇನಾದರೂ ನಮ್ಮ ಮತ್ತೆ ಮ್ಯಾನ್ಯುವಲಾಗಿ ಮಾಡಬೇಕಿರುತ್ತೆ, ಇದರಲ್ಲಿ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಇಷ್ಟು ಫಂಕ್ಷನ್ಸ್ ಇದರಲ್ಲಿ ಬರುತ್ತೆ, ಲೈಕ್ ಸ್ಮಾರ್ಟ್ ಇನ್ವರ್ಟರ್, ಥಿಂಕ್ ಯು, ವೈಫೈ, ಡಿಜಿಟಲ್ ಡಿಸ್ಪ್ಲೇ ಆಪ್ಷನ್, ಕನ್ವರ್ಟಬಲ್ ಮೂವಬಲ್ ಐಸ್ ಮೇಕರ್ಸ್ ಇರ್ಬೋದು, ಹೈಜಿನಿಕ್ ಫ್ರೆಶು, ಮಲ್ಟಿ ಏರ್ ಫ್ಲೋ, ಡೋರ್ ಕೂಲಿಂಗ್ ಆಪ್ಷನ್, ಫಿನಿಷಿಂಗು. ಸೊ ವಿತ್ ಪವರ್ ಕನ್ಸಂಪ್ಷನ್ ವೈಸ್ ಎಲ್ಲ 3-star ಇದೆ, ಲೆಸ್ ಪವರ್ ಕನ್ಸಂಪ್ಷನ್ ಬರುತ್ತೆ. ಇಷ್ಟು ಪಾಯಿಂಟ್ಸ್ನ ನಾವು ಕಸ್ಟಮರ್ಗೆ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿ ಈಸಿಯಾಗಿ ಸೇಲ್ ಮಾಡ್ಬೋದು. ಥ್ಯಾಂಕ್ ಯು.